ಮನೆಯಲ್ಲಿ ಪ್ರತಿದಿನ ಒಂದೇ ಥರ ಗ್ರೇವಿ ಅಥವಾ ಮಸಾಲೆಗಳನ್ನು ತಿಂದು ಬೋರ್ ಆಗಿದ್ದರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಕ್ಯಾಪ್ಸಿಕಮ್ ಮಸಾಲಾನ ಮಾಡಿ ನೋಡಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಇಷ್ಟಪಡೋ ಥರ ಹೇಗೆ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗಿದ್ದೀನಿ ನಿಮಗೆ ಅಡುಗೆನೇ ಗೊತ್ತಿಲ್ಲ ಅಂದರೂ ಕೂಡ ನೀವು ತುಂಬ ಸುಲಭವಾಗಿ ಈ ರೆಸ್ಟೋರೆಂಟ್ ಸ್ಟೈಲನ್ನ ಕ್ಯಾಪ್ಸಿಕಮ್ ಮಸಾಲಾನ ಮನೆಯಲ್ಲಿ ಮಾಡ್ಬೋದು ಇದು ಚಪಾತಿ ಜೊತೆ ಆಗಲಿ ದೋಸೆ ಜೊತೆ ಆಗಲಿ ಅಥವಾ ಪ್ರತಿದಿನ ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ತುಂಬನೇ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಹಾಗಾದ್ರೆ ತಡ ಮಾಡದೆ ಈ ವಿಡಿಯೋನ ಇವಾಗ ನಾವು ಚೆಕ್ ಮಾಡೋಣ ಈ ಸೂಪರ್ ಟೇಸ್ಟಿಯಾದಂತಹ ಕ್ಯಾಪ್ಸಿಕಮ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಈರುಳ್ಳಿನ ತಗೊಂಡಿದ್ದೀನಿ ಮೀಡಿಯಂ ಗಾತ್ರದ್ದು ಹಾಗೆಯೇ ಮೂರು ಕ್ಯಾಪ್ಸಿಕಮ್ಗಳನ್ನು ತಗೊಂಡಿದ್ದೀನಿ ಮೂರು ಕ್ಯಾಪ್ಸಿಕಮ್ ಅಂದರೆ ಸುಮಾರು ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟು ಆಗಬಹುದು ಇವಾಗ ಈರುಳ್ಳಿನ ಕಟ್ ಮಾಡುವಾಗ ಅದರಲ್ಲಿ ಮಧ್ಯದಲ್ಲಿ ಎರಡು ಭಾಗ ಮಾಡಿದ ಮೇಲೆ ಮತ್ತೆ ನೀವು ಆರ್ ಪೀಸ್ ಆರ್ ಆರ್ ಪೀಸ್ಗಳನ್ನು ಮಾಡ್ಕೋಬೇಕು ಮಾಡಿಕೊಂಡು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟೆಷ್ಟು ದೊಡ್ಡ ಪೀಸ್ಗಳನ್ನು ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ನ ಕೂಡ ಫಸ್ಟಿಗೆ ಚೆನ್ನಾಗಿ ತೊಳೆದು ಅದರದ್ದು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಬೇಕು ಆಮೇಲೆ ನಾವು ಈರುಳ್ಳಿ ಹೇಗೆ ಕಟ್ ಮಾಡಿದ್ದೀವೋ ಅದೇ ಥರ ಕ್ಯಾಪ್ಸಿಕಮ್ನ ಕೂಡ ದೊಡ್ಡ ದೊಡ್ಡ ಪೀಸ್ಗಳಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಒಂದು ಪ್ಯಾನನ್ನು ಬಿಸಿ ಮಾಡೋಕ್ಕಿಟ್ಟು ಇದರಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಎಣ್ಣೆ ಬೇಕೋ ಅದನ್ನು ನೀವು ಬಳಸಬಹುದು ಎಣ್ಣೆನ ಹಾಕಿ ಬಿಸಿಯಾದ ಮೇಲೆ ನಾನು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಈರುಳ್ಳಿನ ಒಂದು ನಿಮಿಷ ಬಾಡಿಸ್ಕೋಬೇಕು ಜಾಸ್ತಿ ಹೊತ್ತು ಬೇಡ ಒಂದು ನಿಮಿಷ ಬಾಡಿಸ್ಕೋಬೇಕು ಈ ಥರ ಬಾಡಿಸ್ಕೊಂಡಾದ ಮೇಲೆ ಇದಕ್ಕೆ ನೀವು ತಗೊಂಡಿರುವಂತಹ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಏನಿದೆ ಅದನ್ನು ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಕ್ಯಾಪ್ಸಿಕಮ್ನ ಫ್ರೈ ಮಾಡುವಾಗ ಎರಡು ನಿಮಿಷ ಮಾಡಿದರೆ ಸಾಕು ಆದರೆ ಕೆಲವರಿಗೆ ಸ್ವಲ್ಪ ಕ್ಯಾಪ್ಸಿಕಮ್ ಸಾಫ್ಟ್ ಆದರೆ ಇಷ್ಟ ಆಗುತ್ತೆ ಕೆಲವರಿಗೆ ಕ್ರಿಸ್ಪಿ ಇದ್ದರೆ ಇಷ್ಟ ಆಗುತ್ತೆ ನನಗೆ ಕ್ರಿಸ್ಪಿ ಇದ್ದರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಬರೀ ಎರಡು ನಿಮಿಷ ಮಾತ್ರ ಇದನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಬೇಕನ್ನೋರು ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಮಾಡ್ಕೊಂಡಾದ ಮೇಲೆ ಇದನ್ನು ತೆಗೆದು ಒಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಇವಾಗ ರೆಡಿಯಾಗಿದೆ ಇವಾಗ ಸೇಮ್ ಪ್ಯಾನ್ ಅಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಮತ್ತೆ ಬಿಸಿ ಮಾಡಿಕೊಂಡು ಎರಡು ಬ್ಯಾಡ್ಗೆ ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಹಾಗೆಯೇ ಎರಡು ಹಸಿ ಮೆಣಸನ್ನು ಹಾಕಿ ಇದನ್ನು ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸು ಆಗೊತ್ತಿಗೆ ಅದು ಪಟ್ಟ ಅಂತ ಹೊಡಿಬೋದು ಸೊ ನೀವು ಜಾಗೃತೆಯಾಗಿರಬೇಕು ಮೇಲೆ ಒಂದು ಎರಡು ಚೆನ್ನಾಗಿ ಹೆಚ್ಚಿರುವಂತಹ ದೊಡ್ಡ ಈರುಳ್ಳಿಗಳನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಆದರೆ ಮೂರು ಈರುಳ್ಳಿಗಳನ್ನು ನೀವು ಹಾಕ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊಸಬ್ರೆಲ್ಲ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಉಪ್ಪನ್ನು ಇವಾಗ ನೀವು ಸೇರಿಸ್ಕೋಬೇಕು ಇದನ್ನು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ನೀವು ಬಾಡೋ ತನಕ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು ಮೇಲೆ ಹೆಚ್ಕೊಂಡಿರುವಂತಹ ಮೂರು ದೊಡ್ಡ ಗಾತ್ರದ ಟೊಮೆಟೊಗಳನ್ನು ಸೇರಿಸ್ಕೋಬೇಕು ಈ ಟೊಮೆಟೊಗಳನ್ನು ಸೇರಿಸ್ಕೊಂಡು ಈ ಟೊಮೆಟೊಗಳು ಸಾಫ್ಟ್ ಆಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಒಂದು ನಿಮಿಷ ನೀವು ಓಪನಲ್ಲೇ ಇಟ್ಟು ಅದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಅದಾದ ಮೇಲೆ ಮುಚ್ಚಳನ ಮುಚ್ಚಿ ಇವಾಗ ನೋಡಿ ಸ್ವಲ್ಪ ಬಾಡ್ತಾ ಬಂದಿದೆ ಹಾಗೆಯೇ ಸ್ವಲ್ಪ ಅದು ಟೊಮೆಟೊ ನೀರನ್ನು ಇದೆ ಆವಾಗ ನೀವು ಮುಚ್ಚಳನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಮೂರು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ನೀರನ್ನ ಇಲ್ಲಿ ನಾನು ಸೇರಿಸ್ಕೊಂಡಿರಲಿಲ್ಲ ಅಕಸ್ಮಾತ್ ಎಲ್ಲಾದರೂ ತುಂಬ ಡ್ರೈ ಆಗ್ತಾಯಿದೆ ಅನಿಸಿದರೆ ನೀವು ಸ್ವಲ್ಪ ನೀರನ್ನ ಇಲ್ಲಿ ಸೇರಿಸ್ಕೋಬಹುದು ಆದರೆ ಈ ಕ್ಯಾಪ್ಸಿಕಮ್ ಮಸಾಲ ಸ್ವಲ್ಪ ಡ್ರೈ ಇರೋದರಿಂದ ನೀವು ಜಾಸ್ತಿ ನೀರನ್ನು ಹಾಕೋಬಾರ್ದು ಇವಾಗ ಅದನ್ನು ತಣ್ಣಗಾಗ್ಬಿಟ್ಟು ಒಂದು ಕಾಲು ಕಪ್ ಮೊಸರಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕಿದಾಗ ಅದು ಬೇಗ ಒಡೆದೋಗುತ್ತೆ ಅದಕ್ಕೋಸ್ಕರ ಮೊದಲೇ ನಾನು ಈ ಪೌಡರ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊಸರು ಹೊಡಿಬಾರ್ದು ಅಂತ ಇವಾಗ ನಾನು ಕುಕ್ ಮಾಡಿರುವಂತಹ ಎಲ್ಲ ಟೊಮೆಟೊ ಈರುಳ್ಳಿ ಚೆನ್ನಾಗಿ ತಣ್ಣಗಾಗಿತ್ತು ಅದನ್ನು ನಾನು ಮಿಕ್ಸಿಯಲ್ಲಿ ಒಳ್ಳೆ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣುವಂತಹ ಹಾಗೆಯೇ ರುಚಿ ಇರುವಂತಹ ಪೇಸ್ಟ್ ರೆಡಿ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ನಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಮೂರು ತುಂಡು ಚಕ್ಕೆ ಹಾಕಬೇಕು ಎರಡು ಏಲಕ್ಕಿಗಳನ್ನು ಹಾಕಬೇಕು ಒಂದು ಅನನಸೂ ಹಾಗೆಯೇ ಒಂದು ಐದು ಲವಂಗಗಳನ್ನು ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಒಂದು ಹತ್ತು ಸೆಕೆಂಡ್ ನೀವು ಹುರ್ಕೋಬೇಕಾಗುತ್ತೆ ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ ಪುಡಿ ಕಾಲು ಟೀ ಸ್ಪೂನಷ್ಟು ಹಳದಿ ಪುಡಿನ ಹಾಕ್ಕೊಂಡು ಅರಿಶಿನ ಪುಡಿನ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಣ್ಣೆಗೆ ಡೈರೆಕ್ಟ್ ಪೌಡರ್ ಹಾಕೋದ್ರಿಂದ ಆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಮನೆಯಲ್ಲೇ ಮಾಡಿಕೊಂಡಿರುವಂತಹ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದರದ್ದು ಹಸಿಸ್ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ನಾನು ಮಾಡಿಕೊಂಡಿರುವಂತಹ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಪ್ರತಿ ಸಲ ಮೆನ್ಷನ್ ಮಾಡ್ತೀನಿ ಮನೆಯಲ್ಲಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅಂತ ನೀವು ಅಂಗಡಿಯಿಂದ ಈಸಿ ಆಗುತ್ತೆ ಅಂತಂದರೆ ಅದರಲ್ಲಿ ಅಡುಗೆಗಳು ರುಚಿಯಾಗೋದಿಲ್ಲ ಬೇಕಾದರೆ ನೀವು ತಂದು ಒಂದೇ ಅಡುಗೆನ ಎರಡು ಪೇಸ್ಟಲ್ಲಿ ಮಾಡಿ ನೋಡಿ ತುಂಬನೇ ಡಿಫ್ರೆನ್ಸ್ ಆಗುತ್ತೆ ಸೊ ಮನೇಲಿ ಮಾಡಿರುವಂಥ ಪೇಸ್ಟನ್ನೇ ಪ್ರಿಫರ್ ಮಾಡಬೇಕು ಇದನ್ನು ಒಂದು ಸಲ ಮಿಕ್ಸ್ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ನೀವು ಚೆನ್ನಾಗಿ ಕುಕ್ಕಾಗ್ಬಿಟ್ರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಆಗಿರುತ್ತೆ ಆವಾಗ ಆ ಗ್ರೇವಿ ಏನಿದೆ ಅದು ಸ್ವಲ್ಪ ಬೆಂದು ಬರ್ತಾ ಇದೆ ಅಂತ ಅರ್ಥ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರನ್ನು ಮಾತ್ರ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕೋಬೇಡಿ ಕಾಲು ಕಪ್ನಷ್ಟು ಹಾಕಬೇಕು ಹಾಗೆಯೇ ಇಲ್ಲಿ ಸ್ಟೀಲ್ ಪಾತ್ರೆ ಆದರೆ ನೀವು ಕೈಯಾಡಿಸ್ತಾ ಇರಬೇಕು ನಾನ್ ಸ್ಟಿಕ್ ಆದರೆ ಅದು ಜಾಸ್ತಿ ತಳ ತಾಗೋದಿಲ್ಲ ಅಕಸ್ಮಾತ್ ಸ್ಟೀಲ್ ಆದರೆ ಏನಾಗುತ್ತೆ ತಳತಾಗಿದರೆ ಆ ರುಚಿ ಪರಿಮಳ ಎಲ್ಲ ಚೇಂಜ್ ಆಗಿಬಿಡುತ್ತೆ ಸೊ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಅನ್ನಿಸ್ತು ಇದನ್ನು ಹಾಕ್ಕೊಂಡು ಗ್ರೇವಿನ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಮಾಡ್ಕೊಂಡಿರುವಂತಹ ಮೊಸರಿನ ಮಿಶ್ರಣ ಏನಿದೆ ಅದನ್ನು ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಮೊಸರಿನ ಮಿಶ್ರಣ ಹಾಕೋತಿಗೆ ಫ್ಲೇಮ್ ಯಾವಾಗಲೂ ತುಂಬ ಕಮ್ಮಿ ಇರಬೇಕು ಎಷ್ಟು ಕಮ್ಮಿ ಆಗುತ್ತೆ ನೀವು ಆಫ್ ಮಾಡಿಕೊಂಡ್ರೂ ಪರವಾಗಿಲ್ಲ ಕಮ್ಮಿ ಇರಬೇಕು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಅಕಸ್ಮಾತ್ ಎಲ್ಲಾದರೂ ಇವಾಗ ನಿಮಗೆ ಎಲ್ಲಾದರೂ ತುಂಬ ತಿಕ್ಕ ಗ್ರೇವಿ ಅನಿಸಿದರೆ ಇವಾಗ ಬೇಕಾದರೆ ನೀವು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಆ್ಯಡ್ ಮಾಡಬಹುದು ಜಾಸ್ತಿ ನೀರನ್ನು ಆ್ಯಡ್ ಮಾಡಿದರೆ ಟೇಸ್ಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಇದರದ್ದು ಸೊ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮೂರು ನಿಮಿಷ ನೀವು ಕುಕ್ ಮಾಡಿದರೆ ಈ ಸೂಪರ್ ಆದಂತಹ ಕ್ಯಾಪ್ಸಿಕಮ್ ಮಸಾಲ ರೆಡಿಯಾಗುತ್ತೆ ಅದು ನೋಡೋದಕ್ಕೆ ಎಷ್ಟು ಡೆಲಿಷಿಯಸ್ ಆಗಿ ಕಾಣ್ತಾ ಇದೆಯೋ ನಾನು ಪಕ್ಕಾ ಹೇಳ್ತೀನಿ ಅದೇ ರುಚಿ ಕೂಡ ಇರುತ್ತೆ ನೀವು ಚಪಾತಿ ಮಾಡಿದರೆ ದೋಸೆ ಮಾಡಿದರೆ ಅಥವಾ ಅನ್ನದ ಜೊತೆ ಸೈಡ್ ಕಾಂಬಿನೇಷನ್ ಆಗಿದ್ದು ಪರ್ಫೆಕ್ಟ್ ನಿಮಗೆ ಬೆಳಿಗ್ಗೆಗಾಗಲಿ ಅಥವಾ ಸಾಯಂಕಾಲಕ್ಕಾಗಲಿ ಯಾವಾಗಕ್ಕಾದರೂ ಒಳ್ಳೆ ಕಾಂಬಿನೇಷನ್ ಇದು ಸೊ ಇದನ್ನು ನಾನು ತುಂಬ ಕಸ್ಟಮೈಸ್ ಮಾಡಿ ಈ ರೆಸಿಪಿನ ಮಾಡಿದ್ದೀನಿ ಪಕ್ಕ ಇದು ಇಷ್ಟ ಆಗುತ್ತೆ ಸೊ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆಯೇ ನನ್ನ ರೆಸಿಪಿಗಳು ಇಷ್ಟ ಆದರೆ ಫಾಲೋ ಮಾಡೋದಕ್ಕೆ ಹಾಗೆಯೇ ಲೈಕ್ ಕೊಡೋದಕ್ಕೆ ಮರಿಬೇಡಿ ನೆಕ್ಸ್ಟ್ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್